ಅವತ್ತು ಹೊತ್ತಿ ಉರ್ದದ್ದು ಒಂದು ಪೊಲೀಸ್ ಠಾಣೆ ಒಬ್ಬ ಶಾಸಕನ ಮನೆ ಆಗಿದ್ದು ಅಕ್ಷರಶಃ ಕಾನೂನಿನ ಉಲ್ಲಂಘನೆ ಮತ್ತೆರಡು ಕಡೆ ಆಗಿದ್ದು ಕೋಮು ಗಲಭೆ ಸಮಾಜದ ಶಾಂತಿಯನ್ನ ನಮ್ಮ ದೇಶದ ಸಹ ಬಾಳ್ವೆಯ ಸಂಸ್ಕೃತಿಯನ್ನ ಅಣಕಿಸುವ ಕೆಲಸಗಳು ಆದರೆ ಅದರಲ್ಲಿ ಭಾಗಿಯಾಗಿದ್ದು ಅಮಾಯಕರು ಅವರನ್ನ ಜೈಲಿನಿಂದ ಹೊರಗೆ ಬಿಟ್ಬಿಡಿ ಅಂತ ತನ್ವೀರ್ ಸೇಠ್ ಪತ್ರ ಬರೆದಿದ್ದಾರೆ ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿದ್ದ ಕೇಸ್ ಅಂದ್ರೆ ಅದು ಬೆಂಗಳೂರಿನ ಡಿಜೆ ಹಳ್ಳಿ ಹಾಗೂ ಕೆಜಿ ಹಳ್ಳಿಯಲ್ಲಿ ನಡೆದಿದ್ದ ಗಲಭೆ ಕೊರೋನಾ ವಿಶ್ವವ್ಯಾಪಿ ಉತ್ತುಂಗದಲ್ಲಿದ್ದ ಕಾಲ ಅದು 2020ರ ಆಗಸ್ಟ್ 10ರಂದು ಲಾಕ್ ಡೌನ್ ಸೀಲ್ ಡೌನ್ ಉಲ್ಲಂಘಿಸಿ ಬೆಂಗಳೂರಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಹಿಂಸಾಚಾರ ನಡೆದಿತ್ತು ಪುಲಕೇಶಿ ನಗರ ಶಾಸಕರಾಗಿದ್ದ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಗೆ ಬೆಂಕಿ ಇಟ್ಟಿದ್ದರು ಪೊಲೀಸ್ ಠಾಣೆಯನ್ನೇ ಧ್ವಂಸ ಮಾಡಿದ್ರು अखंड श्रीनिवास मूर्ति संबंधी प्रवादी मोहम्मद कुरितु फेसबुक अवहेलन अंत उद्रिक्त गुंपंदु इडी बेंगलूरु नडुगुवंते माडितु इडी केस संबंध पोलीसरु नूरारु मंदियन्न बंधिसिद्रु एनए कूड विचारणे नडेसित्तु अमायकरन्न बंधिसलागिदे अंत शासक तन्वीर सेठ होस वरसे तेगेदिद्दारे अमायकरन्नु बिडुगडे माडबेकु एंदु कोरि गृह सचिवरिगे पत्र सल्लिसिद्दारे ಅಮಾಯಕರು ಯಾರನ್ನ ದಸ್ತಗಿರಿ ಮಾಡಿ ಇವತ್ತು ಜೈಲ್ ಶಿಕ್ಷೆ ನೀಡಿದ್ದಾರೆ ಅದನ್ನ ಅಮಾಯಕರ ವಿಚಾರದವಾಗಿ ಮರುಪ್ರಶ್ನೆ ಮಾಡಬೇಕು ಅನ್ನೋ ಪೋಷಕರ ಮನವಿಯನ್ನ ಸರ್ಕಾರಕ್ಕೆ ನಾನು ಪ್ರಸ್ತಾಪ ಮಾಡಿದ್ದೇನೆ ಅವರು ಅಭಿಪ್ರಾಯ ಕೊಟ್ಟಿದ್ದಾರೆ ಅವರದ ಏನು ಮಾಹಿತಿ ಇದೆ ಅದನ್ನ ನೋಡಿಕೊಂಡು ಅವರು ಕೊಟ್ಟಿದ್ದಾರೆ ಗೃಹ ಇಲಾಖೆಯಿಂದ ಅದು ಯಾಕಂದ್ರೆ ಇದೆಲ್ಲ ಕಾನೂನು ಅಡಿಯಲ್ಲಿ ಕೇಸ್ಗಳು ಬುಕ್ ಆಗಿರೋದ್ರಿಂದ ಅದು ಯಾವ ತರ ಇದೆ ಯಾವ ಸೀರಿಯಸ್ ಯಾವುದು ಯಾವ ಕೆಲವು ಆವಾಗ ಸಂದರ್ಭದಲ್ಲಿ ಯಾರಾದರೂ ಅಮಾಯಕರಿಗೆ ತೊಂದರೆ ಆಗ್ತಾ ಇದೆಯೋ ಅದನ್ನು ಕೂಡ ನೋಡಬೇಕಾಗುತ್ತದೆ ಗಲಭೆ ಪ್ರಕರಣದ ಆರೋಪಿಗಳನ್ನು ಬಿಡುಗಡೆ ಮಾಡುವ ವಿಚಾರ ವಿವಾದಕ್ಕೀಡಾಗ್ತಿದ್ದಂತೆ ಗೃಹ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಪ್ರೊಸೀಜರ್ ಇದೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಇರುತ್ತೆ ಆ ಸಬ್ ಕಮಿಟಿ ಮುಂದೆ ಮಂಡನೆ ಮಾಡಿ ಅಂತ ಹೇಳಿ ನಾನು ಹೇಳಬಹುದು ಅವರು ಆ ಮಂಡನೆ ಮಾಡ್ತಾರೆ ಸಾಧಕ ಬಾಧಕಗಳನ್ನು ನೋಡಿ ಕಾನೂನಾತ್ಮಕವಾಗಿ ಅದನ್ನ ನಮಗೆ ಸಬ್ ಕಮಿಟಿ ಮುಂದೆ ಇಡ್ತಾರೆ ಸಬ್ ಕಮಿಟಿ ತೀರ್ಮಾನ ಮಾಡುತ್ತೆ ಇನ್ನು ತನ್ವೀರ್ ಸೇಠ್ ಅವರು ಬರೆದಿರುವ ಪತ್ರದಲ್ಲಿ ಏನಂತ ಉಲ್ಲೇಖ ಮಾಡಲಾಗಿದೆ ಅದಕ್ಕೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವ ಸೂಚನೆ ಏನು ಅದರಲ್ಲಿರುವ ಅಂಶಗಳೇನು ಗಮನಿಸುತ್ತಾ ಹೋಗೋಣ ಮೊದಲನೇದಾಗಿ ತನ್ವೀರ್ ಸೇಠ್ ಅವರು ಗೃಹ ಸಚಿವರಿಗೆ ನೀಡಿರುವ ಪತ್ರದಲ್ಲಿ ಯಾವ ರೀತಿಯಾಗಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಯಾವ ವಿಚಾರ ಪ್ರಸ್ತಾಪ ಮಾಡಲಾಗಿದೆ ಹೀಗಿದೆ ಅದರ ಅಂಶ ಡಿಜೆ ಹಳ್ಳಿ ಹಾಗೆ ಕೆಜಿ ಹಳ್ಳಿ ಗಲಭೆಯಲ್ಲಿ ಅಮಾಯಕರನ್ನ ಬಂಧಿಸಲಾಗಿದೆ ಇಲ್ಲಿ ಯಾವುದೇ ಸಮುದಾಯ ಅಥವಾ ಕೋಮಿನ ಹೆಸರನ್ನ ಉಲ್ಲೇಖ ಮಾಡಿಲ್ಲ ಅನ್ನೋದನ್ನ ಗಮನಿಸುತ್ತಾ ಕೆಲ ಅಮಾಯಕರನ್ನ ಬಂಧಿಸಲಾಗಿದೆ ಅನ್ನೋದನ್ನ ಪ್ರಸ್ತಾಪ ಮಾಡಿದ್ದಾರೆ ಶಾಸಕ ತನ್ವೀರ್ ಸೇಠ್ ಅವರು ಶಿವಮೊಗ್ಗ ಹುಬ್ಬಳ್ಳಿಯಲಾದ ಕೆಲ ಗಲಭೆ ಪ್ರಕರಣದಲ್ಲೂ ಕೂಡ ಇಂಥದ್ದೇ ಅಮಾಯಕರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಕೇವಲ ಇಷ್ಟು ಮಾತ್ರ ಅಲ್ಲ ಅಮಾಯಕ ಯುವಕರನ್ನ ಸುಳ್ಳು ಕೇಸ್ಗಳನ್ನು ದಾಖಲು ಮಾಡಿ ಅವರನ್ನ ಜೈಲಿಗೆ ಅಟ್ಟೋ ಪ್ರಯತ್ನ ಕೂಡ ಹಿಂದಿನ ಸರ್ಕಾರ ಇದ್ದ ಅವಧಿಯಲ್ಲಿ ಆಗ ಹೋಗಿದೆ ಇದರ ಜೊತೆ ಜೊತೆಗೆ ಕೆಲ ವಿದ್ಯಾರ್ಥಿಗಳ ಮೇಲೂ ಕೂಡ ಸುಳ್ಳು ಮೊಕದ್ದಮೆಗಳನ್ನು ದಾಖಲು ಮಾಡಲಾಗಿದೆ ಈ ನಾಲ್ಕು ಪ್ರಕರಣಗಳನ್ನ ಉಲ್ಲೇಖ ಮಾಡುತ್ತಾ ಶಿವಮೊಗ್ಗ ಹುಬ್ಬಳ್ಳಿ ಹಾಗೆ ಕೆಜೆಹಳ್ಳಿ ಡಿಜೆಹಳ್ಳಿ ಎಲ್ಲಾ ಪ್ರಕರಣಗಳಲ್ಲೂ ಉಲ್ಲೇಖ ಮಾಡುತ್ತಾ ಈ ಎಲ್ಲಾ ಪ್ರಕರಣಗಳಲ್ಲಿ ಸುಳ್ಳು ಕೇಸ್ ಹಾಕಿ ಯಾರೆಲ್ಲ ಅಮಾಯಕರನ್ನ ಒಳಗ ಹಾಕಲಾಗಿದೆ ಆ ಮೊಕದ್ದಮೆಗಳನ್ನ ಮರುಪರಿಶೀಲನೆ ನಡೆಸಿ ಸತ್ಯ ಗೊತ್ತಾದ ಮೇಲೆ ಅದನ್ನ ವಾಪಸ್ ಪಡೆಯಿರಿ ಆ ಕಂಪ್ಲೇಂಟ್ ಅನ್ನ ಅದೂರಣ್ಣ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಇನ್ನು ಅಮಾಯಕರು ವಿದ್ಯಾರ್ಥಿಗಳ ಜೀವನ ಹಾಳಾಗಬಾರದು ಅನ್ನೋ ಉದ್ದೇಶ ನನ್ನ ಈ ಮನವಿಯಲ್ಲಿದೆ ಅನ್ನೋದನ್ನ ಕೂಡ ಪ್ರಸ್ತಾಪಿಸಿದ್ದಾರೆ ಶಾಸಕ ತನ್ವೀರ್ ಸೇಠ್ ಅವರು ಇದು ತನ್ವೀರ್ ಸೇಠ್ ಅವರು ಗೃಹ ಸಚಿವರಿಗೆ ನೀಡಿರುವ ಪತ್ರದಲ್ಲಿರುವ ಸಾರಾಂಶ ಆದ್ರೆ ಇದಕ್ಕೆ ಗೃಹ ಸಚಿವರು ಯಾವ ರೀತಿ ಸ್ಪಂದಿಸಿದ್ದಾರೆ ಅವರು ಕೂಡ ಒಂದು ಪತ್ರ ಬರೆದಿದ್ದಾರೆ ಏನಿದೆ ಅದರಲ್ಲಿ ಗಮನಿಸುತ್ತಾ ಹೋಗೋಣ ಅಮಾಯಕರ ಮೇಲೆ ಕೇಸ್ ಹಾಕಲಾಗಿದೆ ಅಂತ ಹೇಳಿ ತನ್ವೀರ್ ಸೇಠ್ ಅವರು ಪತ್ರ ಬರೆದಿದ್ದಾರೆ ಆ ಪತ್ರ ನನ್ನ ಗಮನಕ್ಕೆ ಬಂದಿದೆ ಹೀಗಾಗಿ ಆ ಪತ್ರವನ್ನ ಅವಗಾಹನೆಗೆ ತೆಗೆದುಕೊಳ್ಳತಾ ಮೊಕದ್ದಮೆಗಳನ್ನು ಮರುಪರಿಶೀಲನೆ ನಡೆಸಿ ಅದಾದ ಮೇಲೆ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಿ ಇಲ್ಲಿ ಜೈಲಿನಿಂದ ಬಿಟ್ಬಿಡಿ ಅಂತಲೋ ಅಥವಾ ಕೇಸ್ಗಳನ್ನು ರದ್ದ ಮಾಡಿ ಅಂತಲೋ ಡೈರೆಕ್ಟ್ ಆಗಿ ಹೇಳದೆ ಹೋದ್ರೂ ಕೂಡ ಮರುಪರಿಶೀಲನೆ ನಡೆಸಿ ಅದಾದ ನಂತರದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಿ ಅನ್ನೋ ಸೂಚನೆಯನ್ನು ನೀಡಿದ್ದಾರೆ ಗೃಹ ಸಚಿವರು ಇನ್ನು ಪ್ರಧಾನ ಕಾರ್ಯದರ್ಶಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ರೀತಿಯಾಗಿ ಸೂಚನೆಗಳನ್ನು ರವಾನೆ ಮಾಡುವ ಒಂದು ಪತ್ರವನ್ನ ಬರೆದಿದ್ದಾರೆ ಪತ್ರ ಕೂಡ ಇದೀಗ
ಬಿಜೆಪಿಯ ಆಕ್ರೋಶಕ್ಕೆ ಕಾರಣವಾಗಿದೆ. ಅದರ ಸಮರ್ಥನೀಯ ಮಾತುಗಳು ಕಾಂಗ್ರೆಸ್ ನಿಂದ ಬರ್ತಾ ಇದೆ, ಅದನ್ನು ನಾವು ಗಮನಿಸ್ತೀವಿ ಕೂಡ. ಇನ್ನು ಜುಲೈ 19ರಂದೇ ಪತ್ರವನ್ನ ಬರೆಯಲಾಗಿದೆ. ಈ ಪತ್ರದ ವಿಚಾರ ಇದೀಗ ರಾಜಕೀಯ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದಿಷ್ಟಾದ್ರೆ ಇಡೀ ಘಟನಾವಳಿಗಳಿಗೆ ಅಂದ್ರೆ ತನ್ವೀರ್ ಸೇಠ್ ಅವರು ಬರೆದಿರುವ ಪತ್ರ ಹಾಗೆ ಗೃಹ ಸಚಿವರ ಈ ಒಂದು ಹೇಳಿಕೆ ಇದೆಲ್ಲದಕ್ಕೂ ಕಾರಣವಾಗ್ತಾ ಇರೋದು ಡಿಜೆ ಹಳ್ಳಿ ಕೆಜೆ ಹಳ್ಳಿಯಲ್ಲಿ ನಡೆದ ಆ ಗಲಭೆ. ಹಾಗಾದ್ರೆ ಅವತ್ತೇನಾಗಿತ್ತು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಈ ಎರಡೂ ಕಡೆಗಳಲ್ಲಿ ಆದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 247 ಮಂದಿಯನ್ನ ಬಂಧಿಸಲಾಗಿತ್ತು. ಡಿಜೆ ಹಳ್ಳಿ ಗಲಭೆ ಪ್ರಕರಣದಲ್ಲಿ ಪ್ರತ್ಯೇಕವಾಗಿ 109 ಮಂದಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದ್ರೆ ಕೆಜಿ ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 138 ಮಂದಿಯನ್ನ ಬಂಧಿಸಲಾಗಿತ್ತು. ಗಮನಿಸಬೇಕಾದ ವಿಚಾರ ಅಂದ್ರೆ ಈಗ ಬ್ಯಾನ್ ಆಗಿರುವ ಪಿಎಫ್ಐ ಮುಖಂಡರು ಕೂಡ ಈ ಬಂಧನಕ್ಕೆ ಒಳಗಾದವರ ಪೈಕಿ ಕೆಲವರಿದ್ರು. ಹಾಗೆ ಎಸ್ಟಿಪಿಐ ನ ಸದಸ್ಯರು ಕೂಡ ಇದ್ರು. ಒಟ್ಟು ಎಸ್ಟಿಪಿಐ ಹಾಗೆ ಪಿಎಫ್ಐ ನ ಮುಖಂಡರು ಬಂಧನಕ್ಕೆ ಒಳಪಟ್ಟವರು 17 ಮಂದಿ. ಇನ್ನು ಹಂತ ಹಂತವಾಗಿ ಜಾಮೀನನ್ನ ಪಡೆದುಕೊಂಡಿದ್ದಾರೆ 232 ಮಂದಿ. ಗಮನಿಸಿ 247 ಮಂದಿಯನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಆದ್ರೆ ಈ 247ರ ಪೈಕಿ ಆಲ್ರೆಡಿ ಜಾಮೀನನ್ನ ಪಡ್ಕೊಂಡು ಆಚೆ ಬಂದಿರುವವರು 232 ಮಂದಿ. ಜೈಲಿನಲ್ಲಿ ಇರೋ ಆರೋಪಿಗಳು 11 ಮಂದಿ. ಇನ್ನು ವಿಚಾರಣೆಯ ಅವಧಿಯಲ್ಲೇ ಸಾವನ್ನಪ್ಪಿರುವವರು 4 ಮಂದಿ ಆರೋಪಿಗಳು. ಈ 11 ಮಂದಿ ಜೈಲಿನಲ್ಲಿ ಇರುವವರ ಪೈಕಿ ಯಾರೆಲ್ಲ ಅಮಾಯಕರು ಅನ್ನೋದು ಸದ್ಯಕ್ಕಿರುವ ಸಂಶಯ. ಈ ಅಮಾಯಕರನ್ನ ಹೊರಗ್ಬಿಡಿ ಅಂತ ಹೇಳಿ ತನ್ವೀರ್ ಸೇಠ್ ಅವರು ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ಈ ವಿಚಾರದಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ತನಿಖೆಯನ್ನ ನಡೆಸಿ ಎನ್ಐಎ ಆಲ್ರೆಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ. ಡಿಜೆ ಹಳ್ಳಿ ಠಾಣೆಯಲ್ಲಿ ಒಟ್ಟು 57 ಕೇಸ್ಗಳು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿ ಹೋಗಿದೆ. ವಿಚಾರಣೆಗೆ ಗೈರಾದ 80 ಮಂದಿಗೆ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಮಾಜಿ ಮೇಯರ್ ಸಂಪತ್ ರಾಜ್ ಅವರನ್ನ ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೆ ಒಳಪಡಿಸಲಾಗಿದೆ. ಇಡೀ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆಗೆ ಒಳಪಟ್ಟಿದೆ. ಇಂಥ ಸಂದರ್ಭದಲ್ಲಿ ಒಂದ್ ಕಡೆ ಎನ್ಐಎ ತನಿಖೆ, ಮತ್ತೊಂದ್ ಕಡೆಯಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಈ ಪ್ರಕರಣದ ವಿಚಾರಣೆ ನಡೀತಿರುವ ಸಂದರ್ಭದಲ್ಲಿ ಅಮಾಯಕರನ್ನ ಹೊರಗ್ ಬಿಡಿ ಅಂತ ಹೇಳಿ ಶಾಸಕರು ಪತ್ರ ಬರೆದಿದ್ದಾರೆ. ಆದ್ರೆ ಟೆಕ್ನಿಕಲಿ ಹೊರಗ್ ಬಿಡ್ಲಿಕ್ಕೆ ಸಾಧ್ಯನಾ? ಇದನ್ನ ವಿಚಾರ ಮಾಡಿನೇ ಗೃಹ ಸಚಿವರು ತಮ್ಮ ಪತ್ರವನ್ನ ಸೂಚನೆಯ ಒಂದು ಮಾದರಿಯಲ್ಲಿ ರವಾನಿಸಿದ್ರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಪ್ರಶ್ನೆ ಕೂಡ ಇದೆ. ನಾವು ಗಮನಿಸ್ತಾ ಇದ್ವಿ ಅರ್ಧಕ್ಕಿಂತ ಅಧಿಕ ಜನ, ಇನ್ಫ್ಯಾಕ್ಟ್ 80-90% ಜನ ಈಗ ಆಲ್ರೆಡಿ ಜೈಲಿನಿಂದ ಜಾಮೀನಿನ ಮೇಲೆ ಹೊರಗಿರೋ ಸಂದರ್ಭದಲ್ಲಿ ಉಳಿದಿರುವ ಕೆಲವೇ ಮಂದಿಯಲ್ಲಿ ಅಮಾಯಕರು ಯಾರು ಅನ್ನೋ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಸರ್ಕಾರ ಮುಂದಿನ ಹಂತದಲ್ಲಿ ಯಾವ ರೀತಿ ಉತ್ತರ ಕೊಡುತ್ತೆ ಕಾದ್ ನೋಡೋಣ. ಒಂದ್ ಕಡೆ ಗೃಹ ಸಚಿವರು ಸ್ಪಷ್ಟನೆ ಸಮರ್ಥನೆಯನ್ನ ಕೊಡ್ತಾ ಇದೆ, ಇದರ ನಡುವೆಯೂ ಬಿಜೆಪಿಯ ಟೀಕಾ ಪ್ರಹಾರ ಮುಂದುವರೆದಿದೆ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಒಂದು ಸಮುದಾಯದ ಪರ, ಓಲೈಕೆ ರಾಜಕಾರಣ, ಅದಕ್ಕೆ ತನ್ವೀರ್ ಸೇಠ್ ಅವರ ಪತ್ರಕ್ಕೆ ಗೃಹ ಸಚಿವರು ಸ್ಪಂದಿಸಿರೋದೇ ಸಾಕ್ಷಿ ಅಂತ ಬಿಜೆಪಿ ಕಿಡಿಕಾರಿದೆ. ಡಿಜೆಹಳ್ಳಿ ಕೆಜಿಹಳ್ಳಿಯಲ್ಲಿ ಗಲಭೆ ಎಬ್ಬಿಸಿದ್ದ ದುಷ್ಕರ್ಮಿಗಳನ್ನ ರಿಲೀಸ್ ಮಾಡೋಕೆ ಪ್ಲಾನ್ ನಡೆದಿದೆ ಅಂತ ಬಿಜೆಪಿ ಆರೋಪಿಸುತ್ತಿದೆ. ಸರ್ಕಾರ ಕೋಮುವಾದಿಗಳನ್ನು ದುಷ್ಕರ್ಮಿಗಳ ರಕ್ಷಣೆಗೆ ನಿಂತಿದೆ ಅಂತಲೂ ಬಿಜೆಪಿ ಕುಡುಗಿದೆ. ಗಲಭೆ ಎಬ್ಬಿಸಿ ಠಾಣೆಗೆ ಬೆಂಕಿ ಹಚ್ಚಿದ್ದು ಕಣ್ಮುಂದೆ ಇದೆ. ಆದರೂ ಇಲ್ಲಿ ಕೋಮು ಗಲಭೆ ಮಾಡುವವರಿಗೆ, ಗುಂಡಗಳಿಗೆ ಸರ್ಕಾರ ಬೆಂಬಲ ನೀಡುತ್ತಿದೆ. ಇದು ಜಿಹಾದಿಗಳ ಸರ್ಕಾರ ಅಂತ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಕೇಸುಗಳು ಮತ್ತು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಂಗೆ ಎದ್ದಿರುವಂತಹ ಕೇಸುಗಳನ್ನು ವಿಡ್ರಾ ಮಾಡಬೇಕು ಅಂತ ಅದನ್ನು ಪರಿಗಣಿಸಿ ಅಂತ ಹೇಳಿ ಗೃಹ ಸಚಿವರು ರಾಜ್ಯ ಸರ್ಕಾರ ತೀರ್ಮಾನ ಮಾಡೋದಾದರೆ ರಾಜ್ಯದ ಮೇಲೆ ದಂಗೆ ಎದ್ದವರು ಕೂಡ ಇವರು ಆಶ್ರಯ ಕೊಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಆಗ್ತಾ ಇದೆ. ಒಬ್ಬ ಶಾಸಕ ತನ್ವೀರ್ ಸೇಠ್ ಸರ್ಕಾರದ ಗೃಹ ಸಚಿವರಿಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದ ಆಧಾರಿತವಾಗಿ ಇವತ್ತೇನು ಸನ್ಮಾನ್ಯ ಪರಮೇಶ್ವರ್ ಅವರು ಗೃಹ ಸಚಿವರು ಇದ್ರ ಬಗ್ಗೆ ಕ್ರಮವನ್ನು ವಹಿಸಲಿಕ್ಕೆ ಇಲಾಖೆಗೆ ಪತ್ರ ಬರೀತಾರಲ್ಲ, ಇದೇನು ಜಿಹಾದಿ ಸರ್ಕಾರನ, ಜಿಹಾದಿ ಪರವಾಗಿರೋ ಸರ್ಕಾರನ? ಇದು ಒಂದು ಕೋಮು ಗಲಭೆ ಮಾಡಂತ ದುಷ್ಕೃತ್ಯ ಮಾಡಂತ ವ್ಯಕ್ತಿಗಳಿಗೆ ನೇರವಾಗಿ ರಾಜ್ಯ ಸರ್ಕಾರ ಬೆಂಬಲ ಕೊಟ್ಟಂಗೆ. ಡಿಜೆಹಳ್ಳಿ ಕೆಜಿಹಳ್ಳಿ ಇರ್ಬೋದು, ಶಿವಮೊಗ್ಗದಲ್ಲಿ ಹರ್ಷ ಕೊಲೆ ಆದಂತಹ ಸಂದರ್ಭದಲ್ಲಿ ಇರ್ಬೋದು, ಹುಬ್ಬಳ್ಳಿ ಗಲಾಟೆಗಳಿರ್ಬೋದು, ಇದೆಲ್ಲವನ್ನೂ ಕೂಡ ಮುಸಲ್ಮಾನ್ ಗೂಂಡಾಗಳು ಮಾಡಿದಂಥ ದುಷ್ಕೃತ್ಯಗಳು. ಇದನ್ನು ಯಾವುದೇ ಕಾರಣಕ್ಕೂ ವಾಪಸ್ ತಗೋಕೂಡ್ದು. ತನ್ವೀರ್ ಸೇಠ್ ಅವರು ಕೇವಲ ಒಂದು ಸಮುದಾಯವನ್ನು, ಜಿಹಾದಿಗಳನ್ನು ಬೆಂಬಲಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ರೀತಿಯ ಕೇಸ್ಗಳು ವಾಪಸ್ ಪಡೆಯುವ ಬಗ್ಗೆ ನೀವು ಸರ್ಕಾರಕ್ಕೆ ಮನವಿ ಮಾಡಿದರೆ ನೀವು ಜಿಹಾದಿ ಸಂಘಟನೆ ಸದಸ್ಯರಲ್ಲಿ ಒಬ್ಬರು ಅಂತ ನಾನು ಭಾವಿಸ್ತೇನೆ. ಅದರಿಂದಾಗಿ ಜಿಹಾದಿಗಳೊಂದಿಗೆ ನಿಮ್ಮನ್ನು ಕೂಡ ಸೇರಿಸಿಕೊಂಡು ಇನ್ನು ಮುಂದೆ ನಿಮಗೆ ಧಿಕ್ಕಾರ ಹಾಕುವಂಥ, ನಿಮ್ಮನ್ನು ಬಹಿಷ್ಕರಿಸುವಂಥ ಕೆಲಸ ನಾವು ಮಾಡ್ತೇವೆ. ಡಿಜೆಹಳ್ಳಿ ಕೆಜಿಹಳ್ಳಿಯಲ್ಲಿ ಪೋಲೀಸ್ ಸ್ಟೇಷನ್ನು ಮತ್ತು ಪೊಲೀಸರು ಜೀಪ್ಗಳಿಗೆ ಬೆಂಕಿ ಇಕ್ಕಿದಂಥವ್ರು ಇರ್ಬೋದು, ಇಂಥವ್ರದ್ದು ಕೇಸುಗಳು ವಾಪಸ್ ತಗೊಂತ ಇದ್ದಾರೆ ಅಂದರೆ ಇವರು ನಿಜಕ್ಕೂ
ಉಗ್ರಗಾಮಿ ಸಂಘಟನೆ ಮುಖ್ಯಸ್ಥ ತನ್ವೀರ್ ಸೇಠ್ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಗಂಭೀರವಾಗಿರ್ತಕ್ಕಂಥ ಕ್ರಿಮಿನಲ್ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರೋರನ್ನ ಕಾಂಗ್ರೆಸ್ನವರು ಅಮಾಯಕರು ಅಂತ ಪರಿಗಣಿಸೋದು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಸಂಗತಿ. ಇವರ ಈ ಅಪಾಯಕಾರಿ ರಾಜಕೀಯದ ಆಟ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರೋದು ಮಾತ್ರ ಅಲ್ಲ, ದೇಶದ ಸಮಗ್ರತೆಗೂ ಕೂಡ ಅಪಾಯಕಾರಿಯಾಗಿರ್ತಕ್ಕಂಥ ಸಂಗತಿಯಾಗತ್ತೆ. ಇನ್ನು